ಈಗ ತಾವು ಸ್ಟೇಟ್ಮೆಂಟ್ ಮಾಡ್ತೀರಿ, ಅವ್ರು ಆ ಎರಸ್ಟಿಗೆ ಸಂಬಂಧ ಇದೆ. ಮತ್ತೆ ಆ ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೋಸೆಫ್. ನಾನು ಕಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ಬರೀ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ. ಮಂಗಳೂರಲ್ಲ, ಸುತ್ತಮುತ್ತಲ ಎಲ್ಲ ಗ್ರಾಮೀಣ ಎಲ್ಲಾ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂತದ್ದು. ಐದರಲ್ಲಿ ಸೊ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿ ಮಾಡಿಸಬಹುದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಇಲ್ಲಿ ಇರಲಿ, ಯಾಕಂದ್ರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ಗೆ. ಮತ್ತೆ ನಿಮ್ಮ ಬಗ್ಗೆ ಅದು ಏನು ತಾವು ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿದ್ರು. ಸರ್ ಅಧ್ಯಕ್ಷರೇ, ಹಲೋ, ನೀವು ಅಲ್ಲ, ಒಂದು ಮಿನಿಟ್ ಸರ್. ನೀವು ಹೇಳಿದ ಅದು ಒಳ್ಳೆ ಸ್ಕೂಲ್ ಅಂತ, ಅದರ್ ಟೈಪ್ ಇದು ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರು ಇಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸ್ ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡುವುದನ್ನು ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ. ಸ್ಕೂಲಿನ ಕರೆಕ್ಟ್ ಸ್ಕೂಲಿನ ಕೆಪಾಸಿಟಿ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದಲ್ಲದೆ ಬೇರೆ ಯಾವುದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡಬೇಕಲ್ಲ. ಯಾವ್ದು ಸತ್ಯ ಸುಳ್ಳು ಅಂತೇಳಿ ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವರು ಎಲ್ಲ ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರೇ, ನೀವು ಹೇಳೋದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ ಡಿಡಿಪಿಆರ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರಿ? ಡಿಡಿಪಿಆರ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ರೆಕಾರ್ಡ್ ಆನ್ ರೆಕಾರ್ಡ್ ಮಾಡಿಬಿಡ್ತೀನಿ ಆಮೇಲೆ ಹೇಳಿ, ಅವ್ರು ಮಾತಾಡ್ಲಿ. ಸಂಬಂಧ ಮಂಗಳೂರು ನಗರದ ವೆಲೆನ್ಸಿಯಾಸ್ ಸೇಂಟ್ ಜೋರೆಸಾ ಹೈಸ್ಕೂಲ್ ಶಾಲೆಯ ನಡೆದ ಘಟನೆಯ ಬಗ್ಗೆ ನನ್ನ ಮೇಲೆ ಶಾಂತಿ ಮತ್ತು ನೆಮ್ಮದಿಯ ಭಂಗ ತರಲು ಯತ್ನಿಸುತ್ತಿರುವ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಿದ್ದು, ಪ್ರಕರಣದ ಸಂಖ್ಯೆ 0032/2024. ಇದರ ಬಗ್ಗೆ ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾಗಿ ಪ್ರಸ್ತಾಪಿಸಿರುವ ಕುರಿತು ತಮ್ಮ ಪ್ರಶ್ನೆ. ಉತ್ತರ: ಶ್ರೀ ಅನಿಲ್ ಜೆರಾಲ್ಡ್ ಲೋಬೋ ಬಿನ್ ಓಂಟು ಲೋಬೋ ರವರು ದಿನಾಂಕ 14/2/24 ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಮಂಗಳೂರು ನಗರದ ವೆಲೆನ್ಸಿಯಾ ಸೇಂಟ್ ಜೆರೋಸಾ ಹೈಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಎಂಬುವರು ತಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಮಯದಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾರವರು ಯಾವುದೇ ಧರ್ಮಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿರುವುದಿಲ್ಲ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ರವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡದೆ ದಿನಾಂಕ 12/2/24 ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಬಜರಂಗ ದಳದ ಮುಖಂಡ ಶರಣ್ ಪಂಪೆಲ್, ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಹಾಗೂ ಬಿಜೆಪಿಯ ಮತ್ತೋರ್ವ ಕಾರ್ಪೊರೇಟರ್ ಭರತ್ ಕುಮಾರ್ ರವರುಗಳು ಶಾಲೆಯ ಬಳಿ ಅಕ್ರಮವಾಗಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿ ಶಾಲಾ ಗೇಟ್ ಎದುರಲ್ಲಿ ಅಕ್ರಮವಾಗಿ ಸೇರಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತನಾಡಿ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದಿಸಿರುತ್ತಾರೆ. ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಮಾತನಾಡಿ ಬೆದರಿಕೆ ಹಾಕಿರುತ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಗಲಭೆ ಉಂಟಾಗುವಂತೆ ಪ್ರಚೋದಿಸಿ ಮಾತನಾಡಿರುತ್ತಾರೆ. ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರಲು ಪ್ರಯತ್ನಿಸುತ್ತಿರುತ್ತಾರೆಂಬ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 3224 ಕಲಂ 143 153A 295A 505(2) Subsection 2 506 ಜೊತೆಗೆ 149 IPC ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿರುತ್ತದೆ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಇದು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ, ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ.
ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಅವರು ಡಿ ಡಿ ಪಿ ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಸರ್ ಸಭಾಧ್ಯಕ್ಷರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಒಂದು ನಿಮಿಷ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡಿ ಡಿ ಪಿ ಆಫೀಸ್ ಮನೆ ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಒಂದು ನಿಮಿಷ, ಹಾಗಾಗಿ ಅವರು ಇದು ಪ್ರಚೋದನೆಕಾರಿಯಾದ ಹೇಳಿಕೆ ಇದೆ ಅಂತೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ಅಲ್ಲ, ಒಂದು ನಿಮಿಷ, ಒಂದು ನಿಮಿಷ, ಮಾನ್ಯ ಸಭಾಧ್ಯಕ್ಷರಲ್ಲಿ ಎರಡು ವಿಚಾರ. ಈ ಕಂಪ್ಲೇಂಟ್ ಲಾಜ್ ಆಗಿರೋದು ಶ್ರೀ ಅನಿಲ್ ಜರಾಳ್ ಲೋಬೋ ಬಿನ್ ಮೊಂತು ಲೋಬೋ ಅನ್ನುವಂಥವ್ರ ಕಂಪ್ಲೇಂಟ್ ಮೇಲೆ ಆಗಿದೆ. ಈ ಕಂಪ್ಲೇಂಟಲ್ಲಿ ಅವ್ರು ಏನು ಹೇಳ್ತಾರೆ, ಶಾಲೆ ಹತ್ರ ಬಂದು ಗಲಭೆ ಮಾಡಿದರು, ಅಲ್ಲಿ ಇಬ್ಬರು ಶಾಸಕರ ಹೆಸರು ವೇದವ್ಯಾಸ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ಹೆಸರು ಹೇಳಿದ್ದಾರೆ. ಈಗ ನೀವೇ ಕಂಪ್ಲೇಂಟ್ ಕಾಪಿ ತಡೆ ಪೊಲೀಸರ ಕಡೆಯಿಂದ ಇನ್ಕ್ವೈರಿ ಮಾಡಿ ನೀವೇ ಹೇಳಿದ್ರಿ ಅವ್ರು ಇಲ್ಲ ಅಂತ. ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್, ನಾಟ್ ಇನ್ ಫ್ರಂಟ್ ಆಫ್ ದಿ ಡಿ ಡಿ ಪಿ ಐ. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ ವಿಚ್ ಇಸ್ ಬಿನ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಭರತ್ ಶೆಟ್ಟಿ, ಈಸ್ ನಾಟ್ ದೇರ್, ನಂಬರ್ ಒನ್. ನಂಬರ್ ಟು, ಇಲ್ಲೇನು ಹೇಳ್ತೀರಿ, ಹಿಂದೂ ದೇವರ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ, ಅದು ಇನ್ಕ್ವೈರಿ ಆಗಬೇಕಲ್ಲ. ಅಲ್ಲಲ್ಲ, ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅಲ್ಲಲ್ಲ, ನಾನು ಅವ್ರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಲಾಗಿ, ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ, ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೇನೆ ಈ ಸ್ಟೇಟ್ ಅವ್ರು ಮಾಡ್ತಾ ಇದ್ರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ವಿಚಾರಣೆ ಮಾಡಬೇಕಲ್ಲ. ಅಲ್ಲ, ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ. ಈಗ ನಾವು ಮುಂದೆ ಇಲ್ಲಿಗೆ ಇದು ಮುಗಿದಿಲ್ಲ, ಇದು ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದೇನೆ. ಅದಾದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ನಿಮಿಷ, ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅದು ಸ್ವಾಗತ, ಪ್ರಶ್ನೆ ಅದಲ್ಲ. ಈಗ ನೀವೇ ಒಂದು ಆಪಾದನೆ ಆಡಿಯೋ ವ್ಯಾರಲ್ ಅಂತ ಬಂದ ಮೇಲೆ ಅದನ್ನ ಪೂರ್ಣ ಪ್ರಮಾಣದ ತನಿಖೆ ಮಾಡಿದೆ. ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅವ್ರು ಮಾಡಿಲ್ಲ ಅಂತ? ಟೀಚರ್ದಲ್ಲ ಆಡಿಯೋ, ಒಂದು ಒಂದು ಪೇರೆಂಟ್ ಇದು, ಒಂದು ಸ್ಟೂಡೆಂಟ್ ತಾಯಿದು. ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಸರ್, ಅದೊಂದು ವಿಷಯ, ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ಲ. ಅವ್ರೆ ಮಾತಾಡಿ. ಈಗ ಒಂದು, ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ. ಎಫ್ಐಆರ್ ಅಲ್ಲಿ ಏನಿದೆ, ಘಟನಾ ಸ್ಥಳ, ಘಟನೆಯಲ್ಲಿ ಆಗಿದೆ, ಏನಾಗಿದೆ ಅಂತ ಇದೆ. ಎಲ್ಲೂ ಸಹ ನಾ ಡಿ ಡಿ ಪಿ ಆಫೀಸ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಎನಿಸೇ ಇಲ್ಲ, ಮೆನ್ಷನ್ ಇಲ್ಲ. ಅವರು ಒತ್ತಡದಲ್ಲಿ ಈ ಕೇಸನ್ನ ಹಾಕಿದ್ದಾರೆ. ಒಂದು, ಎರಡನೇದು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ ಶಾಲೆಯವರು. ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ, ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ. ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಹಾಗಾದ್ರೆ ಶಾಲೆ ಇದು ಮ್ಯಾನೇಜ್ಮೆಂಟ್? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ 12ನೇ ತಾರೀಕಿಗೆ ಆದಂತ ಇನ್ಸಿಡೆಂಟ್, ನಿನ್ನೆ ಬಂದು ಇವರು ಎಫ್ಐಆರ್ ಆಗ್ತದೆ. ಎರಡು ದಿನ ಏನ್ ಮಾಡಿದ್ರು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪೇರೆಂಟ್ಸ್. ಪೇರೆಂಟ್ಸು ನೀವು ವೈರಲ್ ಸೋಷಿಯಲ್ ಮೀಡಿಯಾ ಬಿಡಿ, ಮಕ್ಕಳು, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಪಾಸ್ ಆದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು, ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಅಂತ ಸಹ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂತ ತಗೊಳ್ತಾರೆ, ಎಫ್ಐಆರ್ ಮಾತ್ರ ನಮ್ಮ ಮೇಲೆ, ಯಾರು ಇಲ್ಲ ಅವ್ರ ಮೇಲೆ ಎಫ್ಐಆರ್. ಯಾರಲ್ಲಿ ಇದ್ರು, ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ. ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ, ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು. ಯಾವ ಡೇಟ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತ ಡಿ ಡಿ ಪಿ ಆರ್ ಅನ್ನು ಟ್ರಾನ್ಸ್ಫರ್ ಆಗಿದೆ? ಇಲ್ಲ ಇಲ್ಲ, ಕೇಳಿ, ಯಾವ ಡೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಕೇಳಿ, ಅವರು ಉತ್ತರ ಕೊಡ್ಲಿ ಸರ್. ಡೇಟ್ ಇರ್ತದಲ್ಲ, ಡೇಟ್ ಇರ್ತದೆ. ಇದು ವಿಷಯ ನೋಡಿ, ಒಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೋಡಿ ಇಡೀ ಫ್ರಾಡುಲೆಂಟ್ ಕೇಸ್. ಶರಣ್ ಪಂಪೆಲ್ ಇಲ್ಲ ಸ್ಪಾಟ್ ಅಲ್ಲಿ, ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ಲಿ ಅವರು, ಶರಣ್ ಪಂಪೆಲ್ ಶಾಲೆಗೆ ಬಂದಿದಾನಂತ ಒಂದು ವಿಡಿಯೋ ತೋರಿಸಿ ನೋಡ, ಅಥವಾ ಒಂದು ಫೋಟೋ ತೋರಿಸ್ಲಿ. ಶರಣ್ ಪಂಪೆಲ್ ಶಾಲೆ ಹತ್ರ ಹೋಗ್ಲಿಲ್ಲ, ನಾನು ಶಾಲೆ ಹತ್ರ ಹೋಗ್ಲಿಲ್ಲ. ಎರಡು ದಿನ ಆದ್ಮೇಲೆ ಡಿ ಡಿ ಪಿ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನು ಎಫ್ಐಆರ್ ಮಾಡುವುದಿಲ್ಲ, ಪುನಃ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ.
ಎಂಎಲ್ಎಗಳ ಮೇಲೆ ಎಫ್ಐಆರ್ ಹಾಕಿ ನಾವೇನು ಅದನ್ನ ಮಾತಾಡ್ಲೇಬಾರ್ದಂತಾನ? ಏನ್ ವಿಷಯ ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು. ತನಿಖೆ ಮಾಡಿ. ಸರ್, ಡಿಡಿಪಿ ಅವರು ಈ ವಿಚಾರದಲ್ಲೆಲ್ಲ ಟ್ರಾನ್ಸ್ಫರ್ ಆಗಿದ್ದು 3 months ಬಿಫೋರ್ ಓನ್ಲಿ ಮಾನ್ಯ ಕೇಳಿ. ಈ ವಿಚಾರದಲ್ಲಿ ಅಲ್ಲ, ಅವ್ರು ಟ್ರಾನ್ಸ್ಫರ್ ಆಗಿದ್ದೆ ಬೇರೆ ವಿಚಾರ. ಸುಮ್ ಸುಮ್ನೆ ಅದು ತರದ್ ಬೇಡ ಮಾನ್ಯ ಸದಸ್ಯರಿಗೆ ನನ್ನ ಗಮನಕ್ಕೆ. ಮುಂಚೆನೆ ಮುಂಚೆನೆ ಅದು ಟ್ರಾನ್ಸ್ಫರ್ ಗೆ ಹೋಗಿತ್ತು ಆ ಟೈಮಲ್ಲಿ ಆಗಿರೋದಷ್ಟೇ. ಅಧ್ಯಕ್ಷರೇ, ನಾನು ಗೃಹ ಸಚಿವರಿಗೆ ಕೇಳುವಂಥದ್ದು ಮಾತಾಡು ಗೃಹ ಸಚಿವರಿಗೆ ನಾನು ಕೇಳುವಂಥದ್ದು, ಎರಡು ಕಂಪ್ಲೇಂಟ್ ಆಗಿದೆ. ಎರಡು ಕಂಪ್ಲೇಂಟ್, ಒಂದು ಅನಿಲ್ ಜೆರಾಲ್ಡ್ ಲೋಬೋ ಅವ್ರದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದೆ, ಇನ್ನೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎರಡು ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅಂತಂದ್ರೆ ಎರಡು ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಹಾಕಬೇಕು. ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸ್ ಮಕ್ಕಳು. ನಾನೇ ನೋಡಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು, ಚಾನಲ್ಗಳಲ್ಲಿ ನಾನೇ ನೋಡಿದ್ದೀನಿ, ಎಲ್ಲಾ ಚಾನಲ್ಗಳಲ್ಲಿ ಮಕ್ಕಳು ಮಾತಾಡಿದ್ದಾರೆ. ಒಬ್ಬರಲ್ಲ, 4-5 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ಕುಂಕುಮನ ಪೌಡ್ರು, ಅದು ಕಲ್ಲರ್ ಪೌಡ್ರು, ನಾನು ಅದು ನೋಡಿರೋದು, ನಿಮ್ಗೂ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಕಲ್ಲರ್ ಪೌಡ್ರು, ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ? ಆಮೇಲೆ ಬಳೆ ಹಾಕ್ತಿರಲ್ಲ, ಅದು ಗಾಜು, ಅದಕ್ಕೇನು ಪವಿತ್ರತೆ ಇದೆ ಅಂದ್ರೆ? ಇವೆಲ್ಲ ಕೋಮು ಪ್ರಚೋದನೆನೋ ಏನಿದೆಲ್ಲ? ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದ್ರೆ ನೀವು ಅವ್ರ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ FIR ಮಾಡಲಿಲ್ಲ? ಯಾಕೆ ಸೇಫ್ ಗಾರ್ಡ್ ಮಾಡಿದ್ರಿ ಅವ್ರನ್ನ? ಅವ್ರನ್ನ ತಡೆಯೋ ಮಾಡ್ಬೇಕಾಗಿತ್ತಲ್ಲ. ನೀವೆರಡೂ ತನಿಖೆ, ಈಗ ನೀವು ಹೇಳಿದ್ರಿ ಇವರು ಅಲ್ಲಿರ್ಲಿಲ್ಲ, ಡಿಡಿಪಿ ಆಫೀಸ್ ಅಲ್ಲಿ ಇದ್ರು ಅಂತ. ಕಾಪಿ ಕೊಡಿ ನೀವು, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅನಿಲ್, ಅವರೇನಂತ ಕೊಟ್ಟಿದ್ದಾರೆ? ಅವರು ಭರಶೆಟ್ಟಿ ಅವರು ಅಲ್ಲಿದ್ರು ಅಂತ ಕೊಟ್ಟಿರೋದು. ನೀವ್ ಹೇಳ್ತಾ ಇದ್ದೀರಾ ಅವರು ಡಿಡಿಪಿ ಆಫೀಸ್ ಅಲ್ಲಿ ಇದ್ರು ಅಂತ. ನಿಮ್ ಹೇಳಿಕೆಯಲ್ಲೇ ವ್ಯತ್ಯಾಸಗಳಿದೆಯಲ್ಲ. ಓ ಈಗ ನಿಮ್ಮ ಅಲ್ಲಲ್ಲ, ಕಂಪ್ಲೇಂಟ್ ಮಾಡಿ ನಮ್ಮ ಸರ್, ಒಂದೇ ನಿಮಿಷ. ಕಂಪ್ಲೇಂಟ್ ಅಲ್ಲಿ ಏನಿರುತ್ತೋ ಅದನ್ನ FIR ಅಲ್ಲಿ ಮಾಡೋದು ನಾನು ನೋಡಿದ್ದೀನಿ. ಕಂಪ್ಲೇಂಟ್ ಇಲ್ದಿದ್ದು ನೀವ್ ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತೀರಾ? ಆ ಕಂಪ್ಲೇಂಟ್ ತಗೊಂಡು ನೀವು FIR ದು ಅಲ್ಲಿಲ್ಲ. ಅವ್ರ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ದೀರಾ ಅವ್ರಿಲ್ಲ ಡಿಡಿಪಿ ಆಫೀಸರ್, ನೀವ್ಯಾಕೆ ಸೃಷ್ಟಿ ಮಾಡ್ತೀರಾ? ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ, ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ, ನೀವು ಅವನು ಸೇರಿಸ್ಬೇಕು ಅಂತ ಪಕ್ಷದ ನಾಯಕರಿಗೆ 5-6 ಹಾಕಿದಿರಲ್ಲ. ದಯಮಾಡಿ ಕೇಳಿ, 5-6 ಅವರು ಕೇಳಿ, ಅವರ ಕಂಪ್ಲೇಂಟ್ ಮೇಲೆನೆ FIR ಮಾಡಿದ್ದಾರೆ, ಅದರಲ್ಲಿ ಅವರ ಹೆಸರನ್ನ ಸೇರಿಸಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ ಅದೇ ಆಧಾರದ ಮೇಲೆ FIR ಮಾಡಿದ್ದಾರೆ, ಅವರ ಹೆಸರನ್ನ ಸೇರಿಸಿದ್ದಾರೆ. ಬೆಳಿಗ್ಗೆ ಅವರು ಹೇಳಿ ಇಲ್ಲಿ ಸದನದಲ್ಲಿ ನಾನು ಇರಲಿಲ್ಲ, ಅಲ್ಲಿ ಆದರೂ ನನ್ನ ಹೆಸರು ಸೇರಿಸಿದ್ದಾರೆ ಅಂದಮೇಲೆ ನಾನು ವೆರಿಫೈ ಮಾಡಿ ನಮ್ಮ ಕಮಿಷನರ್ ಹತ್ರ ವೆರಿಫೈ ಮಾಡಿದಾಗ ಅವರು ಅಲ್ಲಿರಲಿಲ್ಲ, ಗೇಟ್ ಹತ್ರ ಇರಲಿಲ್ಲ ಅಂತ ಹೇಳಿ ಅವರು ಇರಲಿಲ್ಲ. ಅವನು ಯಾರು? ಅವರು ಡಿಡಿಪಿ ಆಫೀಸರ್ ಸಸ್ಪೆಂಡ್ ಮಾಡಿ, ಡಿಡಿಪಿ ಆಫೀಸರ್ ಸಸ್ಪೆಂಡ್ ಮಾಡಿ. ಶಾಲೆ ಶಾಲೆ ಹತ್ರ ನಡೆದಂತಲ್ಲಿ ಎಂಎಲ್ಎ ಇರಲಿಲ್ಲ. ನಿಮಿಷ ಹೌದು, ಶಾಲೆಯಲ್ಲಿ ನಡೆದಂತ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಇರಲಿಲ್ಲ. ಹೌದು, ಡಿಡಿಪಿ ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಟ್ಟರು. ತನಿಖೆ ಆಗ್ತಾ ಇದ್ದಾರೆ. ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲದಂತ ವ್ಯಕ್ತಿನ ತಗೊಂಡು FIR ಮಾಡ್ತೀರಿ ಅಂತಂದ್ರೆ ಆ SI ನ ಸಸ್ಪೆಂಡ್ ಮಾಡಿ. ಕ್ಲಾರಿಫಿಕೇಶನ್ ಫರ್ದರ್ ಇನ್ವೆಸ್ಟಿಗೇಷನ್ ಸಚಿವರೇ ಸ್ಥಳಕ್ಕೆ ಹೋಗಿಲ್ಲ. ಈಗ ಆಗಿರೋ ಇನ್ಸಿಡೆಂಟ್ ಬಗ್ಗೆ
ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅದನ್ನ ತಗೊಂಡು ಎಂಎಲ್ಎ ಮೇಲೆ ಎಫ್ಐಆರ್ ಹಾಕಿದ್ರೆ ಕೇಳಿ ಸರ್, ಮಾನ್ಯ ಗೃಹ ಸಚಿವರೇ, ಮಾನ್ಯ ಗೃಹ ಸಚಿವರೇ, ಶಾಲೆಯ ಸ್ಥಳದಲ್ಲಾದಂತಹ ಘಟನೆ ಮತ್ತು ಅದರ ಹೇಳಿಕೆಗಳು, ಅಲ್ಲಿ ವೇದವ್ಯಾಸ ಕಾಮತ್ ಹೋಗಿ ಏನ್ ಮಾಡಿದ್ರು, ಆ ಟೀಚರ್ ಏನೇನು ತನ್ನ ಮಕ್ಕಳಿಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿ, ನಮ್ಮ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಶಾಲೆಯ ಜಾಗದಲ್ಲಿ ಪರಿಸ್ಥಿತಿ ಇರಲಿಲ್ಲ, ಅವ್ರ ಮೇಲೆ ಮಾಡ್ತೀರಿ ಅಂತಂದ್ರೆ ಹೆಂಗಾಗುತ್ತಿದೆ? ಯಾವ್ದನ್ನ ಒಪ್ಕೊಂಡ್ರೆ ಹೆಂಗೆ ಕಂಪ್ಲೇಂಟ್ ಆಗುತ್ತೆ? ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್. ಟೀಚರ್ ಮೇಲೆ ಎಫ್ಐಆರ್ ಕೊಟ್ಟರೆ ಅದನ್ನೆಲ್ಲ ಎಫ್ಐಆರ್ ಮಾಡಿ, ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಕೇಳಿ, ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಿದ್ರು. ಆಯ್ತು, ಮಾತ್ ಕೇಳಿಲ್ಲ. ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ನೀವು ಶಾಸಕನ ರಕ್ಷಣೆಗೂ ಬರಬೇಕು. ನಿಮ್ ಡಿಪಾರ್ಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಬೇಡ ಬೇಡ ಅನ್ನೋದಿಲ್ಲ. ಶಾಸಕ ರಕ್ಷಣೆಗೂ ನೀವು ಬರಬೇಕು. ಶಾಸಕರ ರಕ್ಷಣೆ ರಕ್ಷಣೆಗೆ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಹೇಳಿ ಹೇಳಿದ್ರಪ್ಪ ನೋಡಿ. ಹೌದಪ್ಪ, ಅಲ್ಲ 12ನೇ ತಾರೀಕು ಬೆಂಗಳೂರಿನಲ್ಲಿ ಅಧಿವೇಶನ. ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ಐಆರ್ ಲಾಜ್ ಮಾಡಿ ನೀವು ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ ಎಫ್ಐಆರ್ ಲಾಜ್ ಮಾಡಲಿಲ್ಲ, ಅಲ್ಲಿ ಏನಂತೀರಿ? ನಾವು ತನಿಖೆ ಮಾಡಿ ನಾವು ವೆರಿಫೈ ಮಾಡಿದ್ವಿ, ಅವ್ರು ಹೇಳಿಲ್ಲ ಅಂತ. ತನಿಖೆ ಅವರು ಕಂಪ್ಲೇಂಟ್ ಮೇಲೆ ನಾವು ತನಿಖೆ ಮಾಡಿದ್ವಿ, ಅವ್ರು ಹೇಳಿಲ್ಲ ಅನ್ನೋಂಥದ್ದು ನಿಮ್ಮ ವಾದ ಇದೆ, ಹೇಳಿಕೆನೂ ಕೂಡ ಇದೆ. ಎಫ್ಐಆರ್ ಲಾಜ್ ಮಾಡಲಿಲ್ಲ, ಅಷ್ಟು ಬೇಗನೆ ತನಿಖೆ ಮಾಡಿ ಅವ್ರನ್ನ ಎಕ್ಸರ್ನೇಟ್ ಮಾಡಿಬಿಟ್ರಿ. ಇಲ್ಲಿ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಅದೇ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡ್ದೇನೆ, ನಾವು ಕಂಪ್ಲೇಂಟ್ ಬಂತು, ನಾವು ಎಫ್ಐಆರ್ ಲಾಜ್ ಮಾಡಿದ್ವಿ ಅಂತೀರಿ. ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯನಾ? ನಾನೇನು ಹೇಳೋದು, ಫಸ್ಟ್ ಕಂಪ್ಲೇಂಟ್ ಬಂತಲ್ಲ, ಅದನ್ನ ಎಫ್ಐಆರ್ ಲಾಜ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ಸತ್ಯಾಂಶ ಏನಿದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಪ್ರೈಮರಿ ನಿಮ್ದು ಗೋಲ್ ಇರಬೇಕು. ಅದನ್ನ ಬಿಟ್ಟು ನೀವು ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಪ್ರಶ್ನೆ ಮಾಡಿದವ್ರಿಗೆ ನೀವು ಕೇಸನ್ನು ಹಾಕಿದರೆ ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋದ್ರೆ ಏನಾಗುತ್ತೆ? ಯಾವುದು ಕಾನೂನು ಭಯ ಇರ್ತದ? ನಾವೇನು ಮಾಡಿದ್ರು ಕೂಡ ಪೊಲೀಸರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಬರೋದಲ್ವಾ? ಆದ್ರಿಂದ ಒಂದು ನಿಮಿಷ, ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಎಫ್ಐಆರ್ ಆಗಬೇಕು, ನಂಬರ್ ಒನ್. ಮತ್ತು ಅದು ತನಿಖೆ ಆಗಬೇಕು. ಮತ್ತು ಪೊಲೀಸರು ಯಾಕೆ ಈ ತಾರತಮ್ಯ ಮಾಡಿದ್ರು ಅದು ಕೂಡ ತನಿಖೆ ಆಗಬೇಕು. ಅದು ಪೊಲೀಸ್ ತನಿಖೆ ಆಗಬೇಕು. ಮತ್ತೆ ಈ ತನಿಖೆ ಶಾಸಕರು ಇಲ್ಲದಂತ ಒಂದು ಕೇಸನ್ನ ಅವ್ರ ಹೆಸರಲ್ಲಿ ರಿಜಿಸ್ಟರ್ ಪ್ರಿಲಿಮಿನರಿ ಇನ್ಕ್ವೈರಿ ಮಾಡ್ದೇನೆ ರಿಜಿಸ್ಟರ್ ಮಾಡಿರುವಂತಹ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಆಗ್ಬೇಕು. ಇನ್ಕ್ವೈರಿ ಆಗುತ್ತೆ. ಗೃಹ ಸಚಿವರೇ, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಆದ್ರೆ ಗ್ರೌಂಡ್ ಅಲ್ಲಿ ಆಗ್ತಿರುವಂತ ಏನು ಅನಾಹುತಗಳಾಗಿದೆ, ತಪ್ಪಬೇಕಾದ್ರೆ ಸರಿಯಾದ ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಆ ಟೀಚರ್ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ನವರು. ಯಾಕೆ ಮಾಡಿದ್ರು ಸಸ್ಪೆಂಡು? ಆ ಅಮ್ಮ ಅಲ್ಲಿ ಆ ಥರ ಮಾತಾಡಿದ್ರಿಂದನೇ ಪ್ರೈಮರಿಗೆ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರೇ ಸಸ್ಪೆಂಡ್ ಮಾಡಿದಾಗ ನೀವು ಕ್ಲೀನ್ ಚಿಟ್ ಕೊಡ್ತೀರಿ? ಹೆಂಗೆ ಇದು ಸತ್ಯ ಮುಚ್ಚ ಹಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇದನ್ನು ಡಿಫೆಂಡ್ ಮಾಡ್ಕೋಬೇಡಿ ನೀವು.